ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಓ ಎಸ್ ಫೌಂಡೇಶನ್ ನಾವು ಇವತ್ತೊಂದು ಫೆಂಟಾಸ್ಟಿಕ್ ಆ್ಯಂಡ್ ಲೇಟೆಸ್ಟ್ ನ್ಯೂ ಬಿಸ್ನೆಸ್ ಪ್ಲಾನನ್ನು ನೋಡಲಿದ್ದೀವಿ ಅದೇನೆಂದರೆ ಓ ಎಸ್ ಫೌಂಡೇಶನಲ್ಲಿ ನಿಮಗೆ ಒಂದು ಫೈನಾನ್ಷಿಯಲಿ ಎಕನಾಮಿಕಲಿ ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಕೊಡೋದಕ್ಕೆ ನಿಮ್ಮ ಡ್ರೀಮ್ಸ್ನ ಕಂಪ್ರೂವ್ ಮಾಡೋದಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಓ ಎ ಎಸ್ ಫೌಂಡೇಶನ್ ಬಗ್ಗೆ ನೋಡೋದಾದರೆ ಈ ಕಂಪ್ನಿ ಒಂದು ಮೋಟೋ ಒಂದು ಎರಾಡಿಕೇಟ್ ಹಂಗೆ ಪ್ರತಿಯೊಬ್ಬರ ಎಕನಾಮಿಕಲಿ ಫ್ರೀಡಮ್ನ ಕೊಡಬೇಕು ಹಾಗೆ ಫೈನಾನ್ಷಿಯಲಿ ಅಬ್ಸುಲ್ಯೂಟ್ ಆಗಿ ಒಂದು ದೂರ ಕೊಡಬೇಕು ಪ್ರತಿಯೊಬ್ಬರಿಗೆ ಪಾವರ್ಟಿ ಕೊಡಬೇಕು ಅನ್ನೋದು ಒಂದಾಗಿದೆ ಇದರ ಫೌಂಡೇಶನ್ ಸಿಸ್ಟಮ್ ಆಗಿರೋದ್ರಿಂದ ಸಪೋರ್ಟ್ ಆಗಿ ಫೈನಾನ್ಷಿಯಲ್ ಫ್ರೀಡಮ್ ಕೊಡುತ್ತೆ ಅದೇ ರೀತಿ ಇದೊಂದು ಬಿಟ್ಕಾಯಿನ್ ನಡೆಯುತ್ತೆ ನಡೀತಿರುವಂತಹ ಒಂದು ಕಂಪ್ನಿ ಅದೇ ರೀತಿ ನಾವು ಮುಂದೆ ನೋಡೋದಾದ್ರೆ ಇದೊಂದು ಕಂಪ್ಯಾರಿಸನ್ ಮಾಡಿದರೆ ಜಾಯಿನ್ ಆಗ್ಬೋದು ನೀವು ಒಂದು ಟೀಮ್ ವರ್ಕ್ ಕೂಡ ಮಾಡಬಹುದು ಟೋಕನ್ ಪರ್ಚೇಸ್ ಕೂಡ ಮಾಡಬಹುದು ಆಟೋಮೆಟಿಕಲ್ ಒಂದು ನಿಮಗೆ ಡಿವೈಡೆಡ್ ಆಗಿ ನಿಮಗೆ ಒಂದು ಇಮಿಟಿವಿಟ್ಲಿ ಸಿಗುತ್ತೆ ಅದೇ ರೀತಿ ನೀವು ರೆಜಿಸ್ಟರ್ಡ್ ಆಗಿ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಪ್ರಕಾರ ಇಲ್ಲಿ ನಡೆಯುತ್ತದೆ ಈ ಫೌಂಡೇಶನ್ ಸಿಸ್ಟಮ್ ಆಗಿರೋದ್ರಿಂದ ತುಂಬ ಬೆನಿಫಿಟ್ಸ್ ಕೂಡ ಇದೆ ಪ್ರತಿಯೊಂದು ಮೆಂಬರ್ಸಿಗೆ ಕೂಡ ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಕಾಂಪಿಟೇಟಿವ್ ಕಂಪೆನ್ಸೇಷನ್ ಬಗ್ಗೆ ಓ ಎ ಎಸ್ ಫೌಂಡೇಶನ್ ಒಂದು ಯಾವ ರೀತಿ ಬೆಳವಣಿಗೆ ಆಗಿದೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅದೇ ರೀತಿ ಬಿ ಯು ಎಸ್ ಡಿ ಮತ್ತು ಇ ಆರ್ ಸಿ ಟ್ವೆಂಟಿ ಬಗ್ಗೆ ಮುಂದೆ ನೋಡೋಣ ಬನ್ನಿ ಓ ಎಸ್ ಫೌಂಡೇಶನ್ ಆಫರ್ಸ್ ಮಾಡೋದು ಫಸ್ಟ್ ಆಫ್ ಆಲ್ ಇದು ಒಂದು ಕಂಪೆನ್ಸೇಟಿವ್ ಕಂಪೆನ್ಸೇಷನ್ ಆಗಿದೆ ಅದೇ ರೀತಿ ನಾವು ನೋಡೋದಾದರೆ ವ್ಯಾಲ್ಯೂಬಲ್ ಹ್ಯೂಮನ್ ರಿಸೋರ್ಸ್ ಪೂಲ್ ಕೂಡ ಆಗಿದೆ ಅದೇ ರೀತಿ ಒಂದು ಎಂಪ್ಲಾಯೀಸ್ ಬಗ್ಗೆ ನೋಡೋದಾದರೆ ಪ್ರತಿಯೊಬ್ಬರು ವರ್ಕ್ ನೋಡೋದು ಅದೇ ರೀತಿ ಒಂದು ಕ್ರಿಯೇಟಿವಿಟಿ ನೋಡೋದು ಜೆನ್ಯೂನ್ ಆಗಿ ಕ್ರಿಯೇಟಿವಿಟಿ ಮಾಡಿಬಿಟ್ಟು ಟೀಮ್ ವರ್ಕ್ನ ಡೆಡಿಕೇಟೆಡ್ ಆಗಿ ಓ ಎಸ್ ಫೌಂಡೇಶನ್ ಮುಂದೆ ಬಂದಿದೆ ಇದು ಐಡಿಯಲ್ ಆರ್ಗನೈಜೇಷನ್ ಕೊಡೋದರಿಂದ ಪ್ರಾಮಿಸಿಂಗ್ ಕರಿಯರ್ಗೆ ಒಂದು ಹೆಲ್ಪ್ ಆಗುತ್ತೆ ಅದೇ ರೀತಿ ಓ ಎಸ್ ಫೌಂಡೇಶನ್ ಪ್ರಮೋಟ್ ಮಾಡುತ್ತೆ ಕಲ್ಚರ್ ಕೊಡುತ್ತೆ ಅದೇ ರೀತಿ ಒಂದು ಎಂಪವರ್ ಮಾಡಿಬಿಟ್ಟು ಅಪ್ರೂವ್ ಮಾಡಿ ಪ್ರೊ ಒಂದು ಒಳ್ಳೆಯ ಸಹಕಾರವನ್ನು ಕೊಡುತ್ತೆ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ ಅವರಿಗೆ ಪ್ರೊಫೆಷ್ನಲಿ ಗೋಲ್ಸ್ನ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಪರ್ಸ್ನಲ್ ಫಾರ್ಮಲಿಟೀಸ್ ಕೂಡ ಪೂರ್ಣವಾಗಿಗೊಳಿಸುತ್ತೆ ಸೆಕ್ಯೂರ್ ನಿಮ್ಮ ಫ್ಯೂಚರ್ ಕೂಡ ಸೆಕ್ಯೂರ್ ಆಗಿರುತ್ತೆ ಅದೇ ರೀತಿ ನಾವು ನೋಡೋದಾದರೆ ರಿಜಿಸ್ಟ್ರೇಷನ್ ಫ್ರೀ ಆಗಿದೆ ಆ್ಯಕ್ಟಿವೇಶನ್ ಫೀ ಜಸ್ಟ್ ಆರ್ ಎಸ್ ಟ್ವೆಂಟಿ ಡಾಲರ್ಸ್ ಇದೆ ಅದೇ ರೀತಿ ನೀವು ನೋಡೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ನಡೀತೆ ಇದರಲ್ಲಿ ಅದೇ ರೀತಿ ನಾವು ನೋಡೋದಾದ್ರೆ ಡಿಸ್ಟ್ರಿಬ್ಯೂಷನ್ ಯಾವ ರೀತಿ ನಡೆಯುತ್ತೆ ಡಿಸ್ಟ್ರಿಬ್ಯೂಷನ್ ಟ್ವೆಂಟಿ ಡಾಲರ್ಸ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಡಿಸ್ಟ್ರಿಬ್ಯೂಷನಲ್ಲಿ ಫಿಫ್ಟಿ ಡಾ ಡಾಲ್ ಟ್ವೆಂಟಿ ಡಾಲರ್ಸ್ನಲ್ಲಿ ನೀವು ಯಾವ ರೀತಿಯ ಎಕ್ಸ್ಪ್ಯೂಟ್ ಮಾಡಬೇಕು ಮ್ಯಾಟ್ರಿಕ್ಸ್ ಮ್ಯಾಟ್ರಿಕ್ಸ್ ಪ್ಲ್ಯಾನಲ್ಲಿ ಫಿಫ್ಟೀನ್ ಡಾಲರ್ಸ್ ಹೋಗುತ್ತೆ ಪೂಲಲ್ಲಿ ಫೈ ಹೋಗುತ್ತೆ ಮತ್ತು ಮ್ಯಾಟ್ರಿಕ್ಸಲ್ಲಿ ಡಿವೈಡೆಡ್ ಬೈ ತ್ರೀ ಮ ಅಂದರೆ ತ್ರೀ ಇಂಟು ಮಾಡ್ತಾರೆ ಮ್ಯಾಟ್ರಿಕ್ಸ್ ಟೆನ್ ಆಗುತ್ತೆ ಮ್ಯಾಟ್ರಿಕ್ಸ್ ಲೆವೆಲ್ ಫೈ ಆಗುತ್ತೆ ಮತ್ತು ರಿವಾರ್ಡ್ಸ್ಗೆ ಟೂ ಡಾಲರ್ಸ್ ಹೋಗುತ್ತೆ ಆಟೋ ಪೂಲ್ಗೆ ಫೈ ಇರುತ್ತೆ ಅದೇ ರೀತಿ ನಾವು ಮುಂದೆ ನೋಡೋದಾದರೆ ಅಸೋಸಿಯೇಟ್ ಪ್ರೋಗ್ರಾಮ್ ಟೈಪ್ಸ್ ಎಷ್ಟಿದೆ ಮ್ಯಾಟ್ರಿಕ್ಸ್ ಇನ್ಕಮ್ ಲೆವೆಲ್ ಇನ್ಕಮ್ ರಿವಾರ್ಡ್ಸ್ ಇನ್ಕಮ್ ಆಟೋಪೂಲ್ ಇನ್ಕಮ್ ಡೈಲಿ ಫಿಕ್ಸ್ಡ್ ಸೆಲ್ಫ್ ಇನ್ಕಮ್ ಮತ್ತು ಡೈಲಿ ಫಿಕ್ಸ್ಡ್ ಲೆವೆಲ್ ಇನ್ಕಮ್ ಇದೆ ಅದೇ ರೀತಿ ಒಂದು ಇದು ರನ್ನಿಂಗ್ ಬಿ ಎಸ್ ಡಿ ಇ ಆರ್ ಸಿ ಟ್ವೆಂಟಿ ಮೇಲೆ ಮುಂದೆ ಹೋಗ್ತಾ ಇದೆ ಅದೇ ರೀತಿ ಅಸೋಸಿಯೇಟ್ ಪ್ರೋಗ್ರಾಮ್ ಮ್ಯಾಟ್ರಿಕ್ಸ್ ಇನ್ಕಮ್ ಬಗ್ಗೆ ಒಂದು ಟೆನ್ ಪರ್ಸೆಂಟೇಜ್ ಡಿಸ್ಟ್ರಿಬ್ಯೂಷನ್ ಪ್ಲಾನನ್ನು ಕೊಟ್ಟಿದ್ದೀವಿ ಪ್ರತಿಯೊಬ್ಬರು ಅನ್ಲಿಮಿಟೆಡ್ ಆಗಿ ಡೈರೆಕ್ಟ್ ಮೆಂಬರ್ಸ್ನ ಜಾಯಿನ್ ಮಾಡ್ಕೊಳ್ಬೋದು ಪೇಔಟ್ ಅವ್ರದ್ದು ನಿಮಗೆ ಡಿಸ್ಟ್ರಿಬ್ಯೂಟೆಡ್ ಆಗಿ ಸೆವೆಂತ್ ಟ್ವೆಲ್ತ್ ಒಂದು ಸಿಕ್ಸ್ತ್ ಜಾಯ್ನಿಂಗ್ ಇದು ಇನ್ಫಿನಿಟಿ ವರೆಗೂ ನೀವು ಜಾಯಿನ್ ಮಾಡಿ ಡಿಸ್ಟ್ರಿಬ್ಯೂಷನ್ನ ಪಡ್ಕೊಳ್ಬೋದು ಅದೇ ರೀತಿ ಅಸೋಸಿಯೇಟ್ ಪ್ರೋಗ್ರಾಮ್ ಮ್ಯಾಟ್ರಿಕ್ಸ್ ಸ್ಲಾಟ್ ಬಗ್ಗೆ ನೋಡೋದಾದರೆ ಫಸ್ಟ್ ಫಿಫ್ಟೀನ್ ಡಾಲರ್ಸ್ ಥರ್ಟಿ ಡಾಲರ್ಸ್ ಸಿಕ್ಸ್ಟಿ ಡಾಲರ್ಸ್ ಟ್ವೆಂಟಿ ಡಾಲರ್ಸ್ ಟು ಫಾರ್ಟಿ ಡಾಲರ್ಸ್ ಫೋರ್ ಏಯ್ಟಿ ಡಾಲರ್ಸ್ ಮತ್ತು ನೈನ್ ಸಿಕ್ಸ್ಟಿ ಡಾಲರ್ಸ್ ಒನ್ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಡಾಲರ್ಸ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ಫಾರ್ಟಿ ಡಾಲರ್ಸ್ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ಡಾಲರ್ಸ್ ಫಿಫ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಡಾಲರ್ಸ್ ಅದೇ ರೀತಿ ತರ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಟ್ವೆಂಟಿ ಇದೊಂದು ಅಸೋಸಿಯೇಟ್ ಪ್ರೋಗ್ರಾಮ್ ಮ್ಯಾಟ್ರಿಕ್ಸ್ ಸ್ಲಾಟ್ ಆಗಿದೆ ಅದೇ ರೀತಿ ಮುಂದೆ ನೋಡೋದಾದರೆ ಅಸೋಸಿಯೇಟ್ ಪ್ರೋಗ್ರಾಮ್ ಮ್ಯಾಟ್ರಿಕ್ಸ್ ಲೆವೆಲ್ ಇನ್ಕಮ್ ಯಾವ ರೀತಿ ಬರುತ್ತೆ ಅಂದರೆ ಟೆನ್ ಲೆವೆಲ್ಸ್ ಇದೆ ಇದರಲ್ಲಿ ಅರ್ನಿಂಗ್ ನೀವು ಟೂ ಪರ್ಸೆಂಟೇಜ್ ಮಾಡ್ಕೊಳ್ಬೋದು ಪ್ರತಿಯೊಂದು ಲೆವೆಲಲ್ಲಿ ನಿಮಗೆ ಟೂ ಟು ಪರ್ಸೆಂಟೇಜ್ ಅರ್ನಿಂಗ್ ಬರುತ್ತೆ ಅದೇ ರೀತಿ ಅಸೋಸಿಯೇಟ್ ಪ್ರೋಗ್ರಾಮ್ ಆಟೋ ಪೂಲ್ ಇನ್ಕಮ್ ಬಗ್ಗೆ ನೋಡೋದಾದ್ರೆ ಆರ್ ಎಸ್ ಟು ಫೈವ್ ಡಾಲರ್ಸ್ ಮತ್ತು ಟೆನ್ ಡಾಲರ್ಸ್ ಟ್ವೆಂಟಿ ಡಾಲರ್ಸ್ ಫಾರ್ಟಿ ಡಾಲರ್ಸ್ ಡಿಸ್ಟ್ರಿಬ್ಯೂಷನ್ನ ಈ ಲೆವೆಲಿ ಮತ್ತೆ ಮಾಡ್ತೀವಿ ಒನ್ಸ್ ನೀವು ಕ್ವಾಲಿಫೈಡ್ ಆಗಿ ಆ್ಯಕ್ಟಿವೇಟ್ ಆದಮೇಲೆ ನಿಮಗೆ ಒಂದು ಪೂಲ್ ಪ್ಲೇಸ್ ಒಂದು ಸ್ಟಾರ್ಟಿಂಗ್ ಕಂಪನಿ ಕಡೆಯಿಂದ ಲೈ ರೈಟ್ ಟು ಲೆಫ್ಟು ಅನ್ನೋ ಪ್ಲೇಸಸ್ ಕೂಡ ನಿಮಗೆ ಸಿಗುತ್ತೆ ಟಾಪಲ್ಲಿ ಅದೇ ರೀತಿ ನಿಮಗೆ ಅಸೋಸಿಯೇಟ್ ಪ್ರೋಗ್ರಾಮ್ ಆಟೋ ಪೂಲ್ ಇನ್ಕಮ್ ಬಗ್ಗೆ ನೋಡೋದಾದರೆ ಸೀರಿಯಲ್ ನಂಬರ್ ಟ್ವೆಲ್ ಲೆವೆಲ್ವರೆಗೂ ಆಟೋ ಪೂಲ್ ಇನ್ಕಮ್ ಫಿಫ್ಟೀನ್ ಡಾಲರ್ಸಿಂದ ಸ್ಟಾರ್ಟ್ ಆಗುತ್ತೆ ಪೂಲ್ ಅಪ್ಗ್ರೇಡ್ ಮಾಡೋಕ್ಕೆ ಒಂದು ಟೆನ್ ಡಾಲರ್ಸ್ನ ಹೋಗುತ್ತೆ ನೆಟ್ ಇನ್ಕಮ್ ಎಷ್ಟಿದೆ ಅಂದರೆ ಟೋಟಲ್ ನಿಮಗೆ ಫಾರ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಫೈವ್ ಡಾಲರ್ಸ್ ಸಿಗುತ್ತೆ ಅದೇ ರೀತಿ ನೀವು ಮುಂದೆ ನೋಡೋದಾದರೆ ಪೂಲ್ ಆಟೋ ಪೂಲ್ ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ಮಲ್ಟಿಪಲ್ ಇನ್ಕ್ರೀಸಸ್ ಪ್ರತಿಯೊಂದು ಡೈರೆಕ್ಟಿಗೆ ಅದೇ ರೀತಿ ಫಸ್ಟಲ್ಲಿ ನಿಮಗೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಫೈ ಇದೆ ಅದರಲ್ಲಿ ನಿಮಗೆ ಸೆಕೆಂಡಲ್ಲಿ ಫಾರ್ಟಿ ತೌಸಂಡ್ ನೈನ್ ಹಂಡ್ರೆಡ್ ಫಿಫ್ಟಿ ಇದೆ ಥರ್ಡಲ್ಲಿ ಒಂದು ಸಿಕ್ಸ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ಫೈ ಇದೆ ಹಾಗೆ ಟೆಂತಲ್ಲಿ ನೋಡೋದಾದರೆ ಟೂ ಲ್ಯಾಕ್ಸ್ ಫಾರ್ಟಿ ಸೆವೆನ್ ತೌಸಂಡ್ ಫಿಫ್ಟಿ ಕೂಡ ಇದೆ ಅದೇ ರೀತಿ ನೋಡೋದಾದರೆ ಓ ಎಸ್ ಫೌಂಡೇಶನ್ ಅವಾರ್ಡ್ ರೆಕಾಗ್ನೇಷನ್ ಯಾವ ರೀತಿ ಇರುತ್ತೆ ಸಿಕ್ಸ್ ಡೈರೆಕ್ಟ್ ಮಾಡಿದ್ರೆ ಅವಾರ್ಡ್ಸ್ ಟೆನ್ ಡಾಲರ್ಸಲ್ಲಿ ಸ್ಟಾರ್ ರ್ಯಾಂಕ್ ಕೊಡುತ್ತೆ ಸಿಕ್ಸ್ ಸ್ಟಾರಲ್ಲಿ ಅದೇ ರೀತಿ ನಿಮಗೆ ಹಂಡ್ರೆಡ್ ಡಾಲರ್ಸ್ ಬ್ರಾಂಜ್ ಸಿಗುತ್ತೆ ಬ್ರಾಂಜ್ ಸಿಲ್ವರು ಗೋಲ್ಡ್ ಪ್ಲ್ಯಾಟಿನಮ್ ಎಮರಾಲ್ಡ್ ರೂಬಿ ಸಫೈರ್ ಡೈಮಂಡ್ ಕ್ರೌನ್ ಇದೆ ಅವಾರ್ಡ್ಸ್ ರೆಕಾಗ್ನೇಷನಲ್ಲಿ ನಿಮಗೆ ಪ್ರತಿಯೊಂದು ಟೆನ್ ಒಂದು ಟಾರ್ಗೆಟ್ ಮಾಡಿ ಅವಾರ್ಡ್ಸ್ನ ಕೂಡ ಕೊಡಲಾಗುತ್ತೆ ಹಾಗೆ ರ್ಯಾಂಕ್ಸ್ ಕೂಡ ಕೊಡಲಾಗುತ್ತೆ ಅದೇ ರೀತಿ ನೋಡೋದಾದರೆ ಅಸೋಸಿಯೇಟ್ ಪ್ರೋಗ್ರಾಮ್ ಡೇಲಿ ಫಿಕ್ಸ್ಡ್ ಸೆಲ್ಫ್ ಇನ್ಕಮ್ ಒನ್ ಪರ್ಸೆಂಟ್ ಇದೆ ಟೂ ಫಿಫ್ಟಿ ಡೇಸ್ವರೆಗೂ ಫಸ್ಟಲ್ಲಿ ನೋಡೋದಾದರೆ ಇಲ್ಲಿ ಫಿಫ್ಟಿ ಡಾಲರ್ಸ್ ಸೆಕೆಂಡ್ ಹಂಡ್ರೆಡ್ ಡಾಲರ್ಸ್ ಥರ್ಡಲ್ಲಿ ಟೂ ಹಂಡ್ರೆಡ್ ಡಾಲರ್ಸ್ ಫೋರಲ್ಲಿ

ಅದೇ ರೀತಿ ನೋಡಿ ನೋಡೋದಾದ್ರೆ ಅಸೋಸಿಯೇಟ್ ಪ್ರೋಗ್ರಾಮ್ ಡೇಲಿ ಫಿಕ್ಸ್ ಲೆವೆಲ್ ಇನ್ಕಮ್ಗೆ ಲೆವೆಲ್ ಫಸ್ಟಲ್ಲಿ ಫೈವ್ ಪರ್ಸೆಂಟೇಜ್ ಲೆವೆಲ್ ಟೂ ಅಲ್ಲಿ ಫೋರ್ ಲೆವೆಲ್ ತ್ರೀ ಅಲ್ಲಿ ಟೂ ಪರ್ಸೆಂಟೇಜ್ ಲೆವೆಲ್ ಫೋರಲ್ಲಿ ಟೂ ಪರ್ಸೆಂಟೇಜ್ ಫೈವ್ ಟು ಟೆನ್ವರೆಗೂ ಒನ್ ಪರ್ಸೆಂಟೇಜ್ ಇನ್ಕಮ್ ಇದೆ ಅದೇ ರೀತಿ ನಾವು ನೋಡೋದಾದರೆ ಟರ್ಮ್ಸ್ ಮತ್ತು ಕಂಡೀಷನ್ಸ್ ಯಾವ್ಯಾವ ರೀತಿ ಇದೆ ಟೆನ್ ಪರ್ಸೆಂಟೇಜ್ ಸರ್ವಿಸ್ ಚಾರ್ಜ್ ವಾಲೆಟಿಗೆ ಫಂಡ್ ಆಗುತ್ತೆ ಟೆನ್ ಪರ್ಸೆಂಟೇಜ್ ಸರ್ವಿಸ್ ಚಾರ್ಜ್ ಪ್ಲಸ್ ಫೈವ್ ಪರ್ಸೆಂಟೇಜ್ ಟ್ರಾನ್ಸಾಕ್ಷನ್ ಚಾರ್ಜ್ ವಾಲೆಟ್ ಟು ಅಕೌಂಟಿಗೆ ಹೋಗೋದಕ್ಕೆ ನಾಲ್ಕು ಡೈರೆಕ್ಟ್ ಕಂಪಲ್ಸರಿ ಫಾರ್ ವಿಡ್ರಾಲ್ ಮಾಡೋದಕ್ಕೆ ಮಿನಿಮಮ್ ವಿಡ್ರಾಲ್ ಫಾರ್ಟಿ ಡಾಲರ್ಸ್ ಇದೆ ಅಕೌಂಟಿಗೆ ಟ್ವೆಂಟಿ ಡಾಲರ್ಸ್ ಫಂಡ್ ಆಲೆಟಿಗೆ ಹೋಗುತ್ತೆ ಅದೇ ರೀತಿ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಒ ಎಸ್ ಫೌಂಡೇಶನ್ ಡಾಟ್ ಐ ಓ ಅಂತ ಒಂದು ಸೈಟ್ ಕೊಟ್ಟಿದ್ದೀನಿ ಹಾಗೆ ಒಂದು ಇನ್ಫೋ ಅಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಓ ಎಸ್ ಫೌಂಡೇಶನ್ ಡಾಟ್ ಐ ಓ ಅಂತ ಒಂದು ಇಮೇಲ್ ಕೂಡ ಕೊಟ್ಟಿದ್ದೀನಿ ಯಾವುದೇ ರೀತಿ ನಿಮಗೆ ಜಾಸ್ತಿ ಮಾಹಿತಿ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಇವತ್ತೇ ಜಾಯಿನ್ ಆಗಿ ಅಮೌಂಟ್ನ ಆರ್ನ್ ಮಾಡಿ ಹಾಗೆ ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ದೂರ ಮಾಡಿಕೊಳ್ಳಿ ಥ್ಯಾಂಕ್ ಯು